ರಾಜಸ್ಥಾನದ ಉದಯಪುರದಲ್ಲಿರುವ ಟೈಲರ್ ಕನ್ನಯ್ಯಲಾಲ್ ಹತ್ಯೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಇವರ ವತಿಯಿಂದ ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಕ್ತಾರರಾದಂತಹ ದೀಪಕ್ ದೊಡ್ಡಯ್ಯ ಅವರು ಮಾತನಾಡಿ, ಕನ್ನಯ್ಯಲಾಲ್ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿರುವ ಮುಸ್ಲಿಂ ಭಯೋತ್ಪಾದಕ ಕೃತ್ಯವನ್ನು ಬಿಜೆಪಿ ತೀವ್ರವಾಗಿ ಖಂಡಿಸುತ್ತಿದೆ. ಇಂತಹ ಪೈಶಾಚಿಕ ಕೃತ್ಯಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕಠಿಣ ಕಾನೂನನ್ನು ಜಾರಿಗೆ ತರಬೇಕೆಂದು ಆಗ್ರಹಿಸುತ್ತೇವೆ. ಹಿಂದೂಗಳ ನಂಬಿಕೆ, ಶ್ರದ್ಧೆ ಹಾಗೂ ದೇವತೆಗಳ ಬಗ್ಗೆ ಅವಹೇಳನ ಮಾಡಿದ ಸಂದರ್ಭದಲ್ಲಿ ಅದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂದು ಸಮರ್ಥಿಸಿಕೊಳ್ಳಲು ಮುಂದಾಗುವ ಕಾಂಗ್ರೆಸ್ ಹಾಗೂ ಎರಡೂ ಪಕ್ಷಗಳು ಈ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಕನ್ನಯ್ಯಲಾಲ್ ಪ್ರಕರಣ ಸೇರಿದಂತೆ ಇನ್ನೂ ಹಲವು ಪ್ರಕರಣಗಳಲ್ಲಿ ಮೌನ ವಹಿಸುವ ಮೂಲಕ ಭಯೋತ್ಪಾದಕ ಕೃತ್ಯಗಳಿಗೆ ಬೆಂಬಲ ನೀಡುತ್ತಿರುವುದು ಖಂಡನೀಯ. ಇಂತಹ ಶಕ್ತಿಗಳಿಗೆ ಬೆಂಬಲವಾಗಿ ನಿಂತಲ್ಲಿ ಮುಂದೊಂದು ದಿನ ತಮ್ಮ ಮನೆ ಬಾಗಿಲಿಗೆ ಭಯೋತ್ಪಾದಕರು ಬಂದು ನಿಲ್ಲಬಹುದಾಗಿದೆ. ನೂಪುರ್ ಶರ್ಮಾ ಅವರ ನಿಲುವನ್ನು ಬೆಂಬಲಿಸಿ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಮುಖಪುಟ ಹಾಕಿದ ಒಂದೇ ಕಾರಣಕ್ಕೆ ಆತನನ್ನು ಹತ್ಯೆ ಮಾಡಿರುವುದು ಹೇಯ ಕೃತ್ಯವಾಗಿದೆ. ಈಗ ಗೊತ್ತಿದೆ, ಮೊನ್ನೆ ರಾಜಸ್ಥಾನದ ಉದಯಪುರದಲ್ಲಿ ಟೈಲರ್ ಕನ್ನಯ್ಯಲಾಲ್ ಒಬ್ಬ ಟೈಲರ್ ವೃತ್ತಿ ಮಾಡ್ತಾ ಇದ್ದಂತ ದೇಶಭಕ್ತ, ಅವನಿಗೆ ಅವನದೇ ಆದ ವಿಚಾರ ಇರುತ್ತೆ. ಸಮಾಜದಲ್ಲಿ ನಮ್ಮ ಸಂವಿಧಾನದಲ್ಲಿ ಹೇಳಿದೆ, ಮೂಲಭೂತ ಹಕ್ಕಲ್ಲಿದೆ, ಪ್ರತಿಯೊಬ್ಬರಿಗೂ ಅವರವರ ಅಭಿವೃದ್ಧಿ ಸ್ವಾತಂತ್ರ್ಯ ಇದೆ. ಅವನು ಏನು ನೂಪುರ್ ಶರ್ಮಾ ನಮ್ಮ ಉತ್ತಾರಿದ್ರ ಮುಂಚೆ ಅವರ ವಿಚಾರನ ಬೆಂಬಲಿಸಿ ಒಂದು ವಾಟ್ಸಪ್ ಹಾಕಂತಾರೆ ಅವ್ರ ಮೊಬೈಲಲ್ಲಿ. ಅವರ ವಿಚಾರನ ಬೆಂಬಲಿಸಿ ಒಂದು ವಾಟ್ಸಪ್ ಹಾಕಿದ ಒಂದೇ ಕಾರಣಕ್ಕೆ ಅವನಿಗೆ ಕೊಲೆ ಬೆದರಿಕೆ ಬರುತ್ತೆ. ಕೊಲೆ ಬೆದರಿಕೆ ಬಂದಿದೆ ಅಂತ ಹೇಳಿಬಿಟ್ಟು ಆತ ಅಲ್ಲಿಯ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಈ ಥರ ಕೊಲೆ ಬೆದರಿಕೆ ಇದೆ, ನಮಗೆ ರಕ್ಷಣೆ ಕೊಡಬೇಕು ಅಂತ. ಅವರು ಅದನ್ನು ಭಾಳ ಉದಾಸೀನ ಮಾಡ್ತಾರೆ, ನೀನೇ ಅಂಗಡಿ ಕ್ಲೋಸ್ ಮಾಡು ಅಂತಾರೆ, ಆಗಲಿ ಅಂತ ಅಂಗಡಿನೂ ಕ್ಲೋಸ್ ಮಾಡ್ತಾರೆ ಅಂತ. ಒಂದು ಆರು ದಿನಗಳ ಕಾಲ ಅಂಗಡಿಯನ್ನು ಕ್ಲೋಸ್ ಮಾಡಿ ಎಣ್ಣೆ ದಿನ ಮಾಮೂಲಿ ಒಂದು ಬದುಕಬೇಕಲ್ಲ, ಅವ್ರು ಟೈಲರ್ ಮಾಡ, ನಾನು ಬಿಸ್ನೆಸ್ ಮಾಡಬೇಕಲ್ಲ. ಬಂದ ಓಪನ್ ಮಾಡಿದ, ತನ್ನ ವೃತ್ತಿಯಲ್ಲಿ ತಾನು ತೊಡಗಿದ್ದ. ಏನು ಇಬ್ಬರು ಭಯೋತ್ಪಾದಕರು ಕಸ್ಟಮರ್ಸ್ ರೀತಿ ಯಾರೋ ಬಟ್ಟೆ ಉಳಿಸ್ಬೇಕು ಅನ್ನೋ ರೀತಿ ಒಳಗಡೆ ಬಂದು ಅವನಿಗೆ ಬಟ್ಟೆಯನ್ನು ಅಳತೆ ಕೊಡೋ ಥರ ಮಾಡಿ ನಟಕ ನಟನೆ ಮಾಡ್ತಾರೆ. ನಾಲ್ಕನೇ ತಿರುಗ ಭರಿತವಾದ ಆಯುಧಗಳಿಂದ ಒಂದು ಪ್ರಾಣಿಯನ್ನು ಅಷ್ಟಿದಾಗಿ ಕಡಿಯೋದಿಲ್ಲ. ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವುದು ಸರ್ಕಾರಗಳ ಕರ್ತವ್ಯವಾಗಿರುತ್ತದೆ. ಆದರೆ ರಾಜಸ್ಥಾನ ಸರ್ಕಾರವು ಸಾಮಾನ್ಯ ಮಾನವನ ಜೀವನಕ್ಕೆ ಬೆಲೆ ಇಲ್ಲದಂತೆ ನಡೆದುಕೊಂಡಿರುವುದು ಕಂಡು ಬರುತ್ತಿದೆ. ರಾಜಸ್ಥಾನದಲ್ಲಿರುವ ಅಶೋಕ್ ಗೆಹ್ಲಾಟ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದರ ಜವಾಬ್ದಾರಿ ಹೊರಬೇಕಾಗುತ್ತದೆ. ಕನ್ನಯ್ಯಲಾಲ್ ಜೀವಕ್ಕೆ ಬೆದರಿಕೆ ಇದೆ ಎಂದು ಆತ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿದಾಗಲೇ ಸೂಕ್ತ ಭದ್ರತೆ ಒದಗಿಸಿದರೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಇದರ ಹೊಣೆ ಹೊತ್ತು ರಾಜಸ್ಥಾನದ ಗೃಹ ಸಚಿವರು ರಾಜೀನಾಮೆ ನೀಡಬೇಕೆಂದು ಬಿಜೆಪಿಯು ಆಗ್ರಹಿಸುತ್ತದೆ. ಹತ್ಯೆಗೀಡಾಗಿರುವ ಕನ್ನಯ್ಯಲಾಲ್ ಕುಟುಂಬಕ್ಕೆ ಗರಿಷ್ಠ ಪ್ರಮಾಣದ ಪರಿಹಾರ ನೀಡುವ ಜೊತೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕಾಗಿದೆ. ದೇಶಾದ್ಯಂತ ಇಂತಹ ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡಗಳನ್ನು ರಚನೆ ಮಾಡಿ ಇಂತಹ ದುಷ್ಕರ್ಮಿಗಳು ಯಾವುದೇ ಮೂಲೆಯಲ್ಲಿ ಇದ್ದರೂ ಅವರನ್ನು ಪತ್ತೆ ಹಚ್ಚಿ ದೇಶದಿಂದ ಹೊರಹಾಕಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿಯು ಒತ್ತಾಯಿಸುತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷರಾದಂತಹ ಮಧುಕುಮಾರ್ ರಾಜರಸ್, ಮಾಧ್ಯಮ ಪ್ರಮುಖರಾದ ಕವಿತಾ ಶೇಖರ್ ಹಾಗೂ ಸಹ ಪ್ರಮುಖರಾದ ದಿನೇಶ್ ಕೋಟೆ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ಸಂದೀಪ್ ಉಪಸ್ಥಿತರಿದ್ದರು. ಆ ರೀತಿ ಕತ್ತರಿಸಿ ಕತ್ತರಿಸಿ ಇದು ಇಡೀ ದೇಶ ಒಂದು ಒಂದು ತಲ್ಲಣವನ್ನು ಉಂಟು ಮಾಡಿದೆ. ಇಡೀ ದೇಶದಲ್ಲಿ ಒಂದು ತಲ್ಲಣ ಉಂಟು ಮಾಡಿದೆ. ನಾವೆಲ್ಲ ಪ್ರಜಾಪ್ರಭುತ್ವ ಸರ್ಕಾರ ದೇಶದಲ್ಲಿದ್ದೀವಿ, ನಮ್ಮೆಲ್ರಿಗೂ ರಕ್ಷಣೆ ಇದೆ ಅಂತ ನಂಬ್ಕೊಂಡಿದ್ದೀವಿ. ಆದರೆ ಗೊತ್ತಿಲ್ಲದೆ ಆಗಿದ್ರೆ ಬೇರೆ ಪ್ರಶ್ನೆ. ಇವ್ರಿಗೆ ಥ್ರೆಟ್ ಇದೆ ಅಂತ ಗೊತ್ತಾದಾಗ ಅವ್ರು ಪೊಲೀಸಿಗೆ ಅಪ್ರೋಚ್ ಮಾಡಿದ್ದಾರೆ, ಆದರೆ ಅವ್ರು ರಕ್ಷಣೆ ಕೊಟ್ಟಿಲ್ಲ. ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ, ರಾಜಸ್ಥಾನದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ, ರಾಜಸ್ಥಾನದಲ್ಲಿರುವಂಥ ಅಶೋಕ್ ಗೆಹ್ಲಾಟ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಮರ್ಥವಾಗಿ ಮಾಡ್ತಾ ಇದ್ದಾನೋ, ಅಲ್ಲಿಯ ಗೃಹಮಂತ್ರಿ ಬೇಜವಾಬ್ದಾರಿಯಿಂದ ವರ್ತಿಸಿದಾರನೋ ಅನ್ನೋ ಒಂದು ಒಂದು ಯೋಚನೆ ನಮಗೆ ಬರ್ತದೆ. ಜೊತೆಗೆ ದೇಶದ ನಾಗರಿಕರಿಗೆ ರಕ್ಷಣೆ ಇಲ್ಲಪ್ಪ ಅನ್ನುವಂಥ ಭಯ ಬರ್ತದೆ. ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ, ಯಾರ್ಯಾರು ಈ ಭಯೋತ್ಪಾದನಾ ಕೃತ್ಯದಲ್ಲಿ ತೊಡಗಿದ್ದಾರೆ ಅವ್ರನ್ನೆಲ್ಲ ಹುಡುಕ್ಬೇಕು ದೇಶದಲ್ಲಿ. ಅದರಲ್ಲೂ ವಿಶೇಷವಾಗಿ ಇವತ್ತೇ ರಾಜಸ್ಥಾನದಲ್ಲಿ ಈ ಕೃತ್ಯ ನಡೆದಿದೆ. ಅಲ್ಲಿಯ ಗೃಹಮಂತ್ರಿಗಳು ಇದರ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು.